ಜಾಸ್ತಿ ಮಾಡೋದಿಲ್ಲ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ದಿನ ನವಭಾರತ ಟ್ರಸ್ಟ್ ಮಾಡಿದಾಗ 1998 ನಮ್ಮ ಫಾದರ್ ಇದ್ದರು, ಅವ್ರ ಫೋಟೋಗೆ ನಾವು ದೀಪ ಹಚ್ಚಿದ್ದೀವಿ. ಹಾಗಾಗಿ ಇಲ್ಲಿ ದೀಪ ಹಚ್ಚೋ ಕಾರ್ಯಕ್ರಮ ಏನು ಇಟ್ಕೊಂಡಿರಲಿಲ್ಲ. ಹಾಗಾಗಿ ಅವರು ಆಗಲೇ ಅವ್ರಿಗೆ ಸ್ವಲ್ಪ ಆರೋಗ್ಯ ಕ್ಷೀಣಿಸ್ತಾ ಇತ್ತು. ಆ ಹಿನ್ನೆಲೆ ಒಳಗೆ ನಾನು ಅವ್ರನ್ನ ಜ್ಞಾಪಿಸ್ಕೊಳ್ಳೋವಂಥದ್ದು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಮದ್ದೂರು ಕರ್ಕೊಂಡೋಗಿ ನವಭಾರತ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಸಿ. ನಮ್ಮ ಮಾವ ಅವರು ಇದ್ದಾರೆ, ತೈಲೂರು ವೆಂಕಟೇಶ್ ಅವರು, ನಾವೆಲ್ಲ ಮಾಡಿದ್ವಿ. ಆವಾಗಿಂದ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇನಪ್ಪ ಅಂದರೆ, ಪ್ರತಿ ಶನಿವಾರ ಇನ್ನು 5:00 to 8:00 ಏನಾರು ಒಂದು ಕಾರ್ಯಕ್ರಮ ಇಡಬೇಕು ಅಂತ ಬೆಂಗಳೂರಿನಲ್ಲಿ ಎಂಟಿ ಸ್ಪೇಸ್ ಅಂತ ಕೆಲ ಮಾಡಿದ್ವಿ, ಶೂನ್ಯ ವಲಯ. ಅದು ಇವತ್ತವರೆಗೂ ನಡ್ಕೊಂಬರ್ತಾಯಿದೆ. ಆಮೇಲೆ ಧ್ಯಾನ ಗ್ರಾಮೀಣ, ಅದರಲ್ಲಿ 40 ಶಾಲೆಗಳು ಮಂಡ್ಯ ಜಿಲ್ಲೆಯಲ್ಲಿ ಮೆಡಿಟೇಷನ್ ಆ್ಯಂಡ್ ಸ್ಟಡಿ ಸ್ಕಿಲ್ಸ್ ಅಂತ, ಮೆಡಿಟೇಷನ್ ಆ್ಯಂಡ್ ಸ್ಟಡಿ ಸ್ಕಿಲ್ಸ್. ಅದ್ರ ಬಗ್ಗೆ ನಾವು ನಮ್ಮ ಎಲ್ಲ ತಂಡಗಳು ಹೋಗುತ್ತೆ ಬರುತ್ತೆ ಪ್ರತಿ ವಾರ, ಇಲ್ಲ ಅದು 15 ದಿವಸಕ್ಕೊಂದ್ಸತಿ. ಅಷ್ಟು ತಾಲೂಕುಗಳನ್ನು ಕೂಡ ನಾವು ಕವರ್ ಮಾಡಿದ್ದೀವಿ. ಮೇಯ್ನ್ ಇಂಪಾರ್ಟೆಂಟ್ ಯಾವ್ಯಾವ ಕ್ಷೇತ್ರಗಳಿದೆ ಅಲ್ಲೆಲ್ಲ ಹೋಗಿದ್ದೀವಿ. ರೀಸೆಂಟಾಗಿ ದೇಶಳ್ಳಿ ಮತ್ತು ತೊರೆಶೆಟ್ಟಳ್ಳಿ ಅಲ್ಲೆಲ್ಲ ಹೋಗಿದ್ವಿ, ನಿಡಘಟ್ಟ. ಹಾಗೆ ಆ ಕಾರ್ಯಕ್ರಮ. ಆಮೇಲೆ ಸೇಫ್ ಹ್ಯಾಂಡ್ಸ್ ಅಂತ, ಸೇಫ್ ಹ್ಯಾಂಡ್ಸ್ ಅಂದರೆ ಈ ಕೌನ್ಸಿಲಿಂಗ್ ಸೆಂಟರ್. ನಾನು ಮಾಸ್ಟರ್ ಡಿಗ್ರಿ ಮಾಡಿದೆ ಸೈಕೋಥೆರಪಿಲಿ. ತುಂಬ ಜನಗಳು ಅವಾಗ ಸೂಸೈಡಲ್ ಟೆಂಡೆನ್ಸೀಸು ಅದು ಇದು ಇರೋದಲ್ಲ, ಅವಾಗ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಈ ಸಮಸ್ಯೆಗಳಿರೋದೇ ಅಂದ್ಬಿಟ್ಟು ಖಿನ್ನತೆ ಅದು ಇದು. ಹಾಗಾಗಿ ಅದು ಸೇಫ್ ಹ್ಯಾಂಡ್ಸ್ ಅಂತ ಸಾಂಗ್ಲಿಯಾನ ಅವ್ರು ಬಂದು ಇನಾಗ್ರೇಟ್ ಮಾಡಿದ್ರು 2001. ಅದು ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ. ಹಲವಾರು ಕ್ಲಿಷ್ಟಕರವಾದ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ. ಆಮೇಲೆ ನಾನು 0 to 0 ನಂದು ಇಷ್ಟು ಫೇಮಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಬರೆದಾಗ. ಆದರೆ ಆದಮೇಲೆ 4ನೇ ಆವೃತ್ತಿ ಆಗಿದೆ ಅದು, ಕನ್ನಡ ಇಂಗ್ಲೀಷು. ಹಾಗಾಗಿ ಆ ಒಂದು ಇನ್ನಲ್ಲಿ 0 to 0 ಅವಾರ್ಡ್ ಯಾಕೆ ಮಾಡಬಾರ್ದು, ಕರ್ಮಯೋಗಿ ಅವಾರ್ಡ್ ಅಂತಿತ್ತು. ಕರ್ಮಯೋಗಿ ಸ್ವಲ್ಪ ಎಲ್ಲ ಓಲ್ಡ್ ಫ್ಯಾಷನ್ ಆಯ್ತಾ ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಈ ಕಾರ್ತಿಕ್ಕು ಮತ್ತು ನಮ್ಮ ಬಾನು ಅಂಥವರೆಲ್ಲ ಇಲ್ಲ 0 to 0 ನಿಮ್ಮದು ಬ್ರ್ಯಾಂಡ್ ಇದೆ ಅದನ್ನೇ ಒಂದು ಮಾಡೋಣ ಅಂತೇಳಿ ಮಾಡಿದಾಗ ಆ 0 to 0 ಅವಾರ್ಡ್ನ ಒಂದು ಒಂದು ಪರಿಕಲ್ಪನೆ ಬಂತು ನನಗೆ. ಐ ಗಾಟ್ ದಟ್ ವೈ ನಾಟ್ ವಿ ಚೇಂಜ್ ಇಟ್ ಟು 0 to 0. ಓಕೆ, ದೋಸ್ ಹೂ ಹ್ಯಾವ್ ಇವತ್ತಿನ ದಿನದ ಇಂದಿನ ದಿನದಲ್ಲಿ ಇರೋರಂತೂ ನಿಜವಾಗಲೂ ಒಬ್ಬ ಶೂನ್ಯದಿಂದಲೇ ಸಾಧನೆ ಮಟ್ಟ ಏರಿ ಇಲ್ಲಿ ಕೂತಿರೋರೇ 3 ಜನನ. ಅವ್ರು ಯಾರೂ ನನಗೆ ಫೋನ್ ಮಾಡಿ ನನಗೆ ಅವಾರ್ಡ್ ಕೊಡಿ ಅಂತ ಹೇಳಿಲ್ಲ. ಯಾರೂ ನನ್ನನ್ನು ಮಾತಾಡ್ತೀನಿ, ನಾನು ದೂರದಿಂದಲೇ ಅವ್ರ ಕೆಲಸವನ್ನು ನೋಡ್ತಾ ಇದ್ವಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ. ಅದರಲ್ಲಿ ಮೊದಲೇ ಅವರು ಅವರು ಈ ದೇಶವನ್ನು 2 ಜನ ಇವತ್ತೇನಾದರೂ ಇದ್ದರು ನಾವು ನಮಸ್ಕಾರ ಮಾಡಬೇಕು, ಒಬ್ಬರು ರೈತರು ಇನ್ನೊಬ್ಬರು ಯೋಧರು. ಓಕೆ, ಆ ಯೋಧರು ಇವತ್ತು ನಮ್ಮ ಜೊತೆಗಿದ್ದಾರೆ, ಪರಶುರಾಮ್ ನಾಯಕರು. ಅವರು ಮೂಲತಃ ಬೆಂಗಳೂರು ಬೆಳಗಾಂವರು, ಆದರೆ ಅವರು ಇರೋದು ಹೈದರಾಬಾದ್ನಲ್ಲಿ. ಅವರು ಎಲ್ಲೆಲ್ಲಿ ಪೋಸ್ಟಿಂಗ್ಸ್ ಆಗುತ್ತೆ ಆ ಕಡೆ ಎಲ್ಲ ಹೋಗ್ತಿರ್ತಾರೆ, ಅವರಿಗೆ ನಾವು ಮೊದಲು ಸನ್ಮಾನ ಮಾಡ್ತಾ ಇದ್ದೀವಿ ಇವತ್ತು. ಚೇರ್ ಈಗ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ನಮ್ಮ ತಂದೆಯಿಂದ ಬಂದಿರೋ ಆಸ್ತಿನ ಅನುಭವಿಸ್ತಾ ಇರ್ತೀವಿ.
ಅವರು ದುಡ್ಡಿರ್ಬೋದು ಅಥವಾ ಏನೋ ಸ್ಥಿರಾಸ್ತಿ ಇರ್ಬೋದು ಚರಾಸ್ತಿ ಇರ್ಬೋದು. ಬಟ್ ನಾವು ಯಾವತ್ತಾದರೂ ನಾವು ಯೋಚಿದ್ದೀವ, ನಾವು ಈ ಆಸ್ತಿ ಉಪಯೋಗಿಸೋದ್ರಲ್ಲಿ ಇದು ಪಿತ್ರಾರ್ಜಿತ ಆಸ್ತಿನ ನಾವು ಅನುಭವಿಸ್ತಾ ಇದ್ದೀವ ಅಥವಾ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗಬೇಕಾಗಿರೋ ಆಸ್ತಿಗಳನ್ನ ನಾವು ಕಳೀತಾ ಇದ್ದೀವ ಅಂತ ಯೋಚಿಸ್ಬೇಕಾಗತ್ತೆ. ಸೊ ಇಂಗ್ಲೀಷಲ್ಲಿ ಹೇಳ್ತಾರೆ, ವಿ ಆರ್ ನಾಟ್ ಇನ್ಹೆರಿಟಿಂಗ್ ದ ವರ್ಲ್ಡ್ ಫ್ರಮ್ ಅವರ್ ಫಾದರ್ಸ್, ವಿ ಆರ್ ಟೇಕಿಂಗ್ ಎ ಲೋನ್ ಫ್ರಮ್ ಅವರ್ ನೆಕ್ಸ್ಟ್ ಜನ್ರೇಷನ್ ಅಂತ. ಸೊ ಮುಂದಿನ ಪೀಳಿಗೆಯವರಿಂದ ನಾವು ನಮ್ಮ ಈ ಭೂಮಿನ ನಾವು ಸಾಲ ತೊಗೊಂಡು ನಾವು ಉಪಯೋಗಿಸ್ಕೋತಾ ಇರ್ತೀವಿ. ಆ ಸಾಲ ತೊಗೊಂಡು ಉಪಯೋಗಿಸ್ಕೋತಾ ಇರೋ ಭೂಮಿಗೆ ನಾವು ಸಾಲ ವಾಪಸ್ ತೀರಿಸ್ತೀವ ಅಥವಾ ಅದಕ್ಕೇನಾದರೂ ಬಡ್ಡಿನಾದರೂ ಕಟ್ಟುತ್ತೀವ, ನಾವು ಎಷ್ಟು ಅದಕ್ಕೆ ಏನೋ ಪ್ರಪಂಚಕ್ಕೆ ನಾವು ಸೇವೆ ಒದಗಿಸ್ತೀವಿ ಅಂತ, ಅಂದರೆ ಭೂಮಿಗೆ ಎಷ್ಟು ಭಾರವಾಗಿರ್ತೀವಿ ನಾವು ಎಷ್ಟು ಸೇವೆ ಒದಗಿಸ್ತೀವಿ ಅಂತ. ಸೊ ಈ ಥರ ಸೇವೆ ನಿರಂತರವಾಗಿ ಅವರ ಜೀವನದಲ್ಲಿ ಏನೋ ಜನಸೇವೆಗೋಸ್ಕರ ತೊಡಗಿಸ್ಕೊಂಡಿರೋವಂಥ ಮೂರು ಪ್ರಮುಖರನ್ನು ಪ್ರೇಮ್ ಅವರು ಗುರುತಿಸಿ, ಇವರೆಲ್ಲ ಎಲೆಮರೆ ಕಾಯಿ ಅಂತವರು ಇವರು. ಸೊ ಏನೋ ಇಂಥವ್ರಿಗೆ ಸನ್ಮಾನ ಮಾಡಬೇಕು ಅನ್ನೋದು ಅವ್ರ ಗುರಿ. ಸೊ ಆ ಥರ ನನ್ನನ್ನು ಮೊದಲು ಗುರುತಿಸಿದ್ರು ಇವರು. ಸೊ ಹೀಗೆ ಈ ಥರದವ್ರನ್ನ ಮೊದಲಾಗಿ ನಾವು ಯೋಧ ಪರಮೇಶ್ವರ ನಾಯಕವ್ರನ್ನ ನಾವು ಸನ್ಮಾನಿಸ್ತಾ ಇದ್ದೀವಿ. ಇವ್ರ ಬಗ್ಗೆ ಡೀಟೇಲಾಗಿ ಹೇಳೋದಕ್ಕೆ ಕಾರ್ತಿಕ್ ಅವ್ರು ಬರ್ತಿದ್ದಾರೆ. ಹೇಳಬೇಕು ಅಂದರೆ 20ನೇ ಶತಮಾನ ಮತ್ತು 21ನೇ ಶತಮಾನ ಏನಿದೆ ಅದು ಕಾಯಿಲೆಗಳ ಶತಮಾನ ಅಂತ ಹೇಳೋಕ್ಕೆ ನನಗೆ ತುಂಬ ಬೇಸರ ಆಗ್ತಾ ಇದೆ. ಯಾಕೆಂದರೆ 18 ವರ್ಷಕ್ಕೆ ಹಾರ್ಟ್ ಅಟ್ಯಾಕು, 40ನೇ ವರ್ಷಕ್ಕೆಲ್ಲ ಅಸಹಜ ಸಾವುಗಳೆಲ್ಲ ಬರ್ತಾಯಿದೆ. ಎಷ್ಟೋ ಕಾಯಿಲೆಗಳಿಗೆ ಮೆಡಿಕಲ್ ಸೈನ್ಸಿಂದ ಆನ್ಸರ್ ಇಲ್ಲ. ಸೊ ಜನಕ್ಕೆ ಬೇರೆ ಆಪ್ಷನ್ ಇಲ್ಲದೆ ನಾವು ಮಾಡರ್ನ್ ಮೆಡಿಸಿನ್ಗೆ ಹೋಗಬೇಕಾಗಿದೆ. ಅದರಲ್ಲಿ ಕೆಲವೊಂದು ರೇಖಿ ಚಿಕಿತ್ಸೆ ಮತ್ತು ಪೂರ್ವಜನ್ಮ ಚಿಕಿತ್ಸೆ ಅಂತೆಲ್ಲ ಇದೆ. ನಿಜವಾಗ್ಲೂ ಆ ಪೂರ್ವಜನ್ಮ ರೇಖಿ ಚಿಕಿತ್ಸೆ ಅದನ್ನೆಲ್ಲ ನಾವು ಸಾಧಿಸ್ಬೇಕಂದ್ರೆ ಅದು ಬಹಳ ಸಾಧನೆ ಮಾಡಿರಬೇಕು. ನಮ್ಮ ದೇಹನ ಮತ್ತು ಮನಸ್ಸನ್ನು ಅಷ್ಟು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕು. ಅದು ಸ್ವಲ್ಪ ಕಷ್ಟ. ಅದು ಅಂಥ ಒಂದು ಸಾಧನೆ ಮಾಡಿರೋರು ಇವತ್ತಿನ ನಮ್ಮ ಪರಶುರಾಮ್ ನಾಯಕರು. ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೆ ನನಗೆ ಬಹಳ ಖುಷಿಯಾಗ್ತಿದೆ. ಪ್ರೇಮ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದಕ್ಕೆ. ಪರಶುರಾಮ್ ನಾಯಕ್ ಇಸ್ ಅ ರಿನೌಂಡ್ ಸ್ಪಿರಿಚುವಲ್ ಮಾಸ್ಟರ್, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ ಆ್ಯಂಡ್ ಸೈಕೋ ಸ್ಪಿರಿಚುವಲ್ ಹಿಪ್ನೋಥೆರಪಿಸ್ಟ್, ಎ ಪೊಯೆಟ್, ಎ ಪೇಂಟರ್ ಆ್ಯಂಡ್ ಸಬ್ ಕಾನ್ಷಿಯಸ್ ಟ್ರಾನ್ಸ್ಫಾರ್ಮೇಷನ್ ಎಕ್ಸ್ಪರ್ಟ್. ದ ಆಥರ್ ಹ್ಯಾಸ್ ಸರ್ವ್ಡ್ ಆಸ್ ಎನ್ ಆಫೀಸರ್ ಇನ್ ದ ಇಂಡಿಯನ್ ಆರ್ಮಿ ಫಾರ್ 26 ಇಯರ್ಸ್. ಡ್ಯೂರಿಂಗ್ ದೀಸ್ ಇಯರ್ಸ್ ಹಿ ಹ್ಯಾಸ್ ಸ್ಪೆಂಟ್ 11 ಇಯರ್ಸ್ ಇನ್ ದ ಹಿಮಾಲಯಾಸ್ ಆ್ಯಂಡ್ ಹ್ಯಾಸ್ ಟ್ರೆಕ್ಡ್ ಆಲ್ಮೋಸ್ಟ್ 4,000 ಕಿಲೋಮೀಟರ್ಸ್ ಬೈ ಫುಡ್. ಹಿ ಡಿಸರ್ವ್ ಅಪ್ಲೋಸ್ ಫಾರ್ ದಿಸ್. ಡ್ಯೂರಿಂಗ್ ದೀಸ್ ಟ್ರೆಕ್ಸ್ ಹಿ ಹ್ಯಾಡ್ ದ ಆಪರ್ಚುನಿಟಿ ಟು ಸ್ಪೆಂಡ್ ಟೈಮ್ ವಿತ್ ಸೇಜ್ಸ್, ಬುದ್ಧಿಸ್ಟ್ ಮಾಂಗ್ಸ್ ಆ್ಯಂಡ್ ಲಾಮಾಸ್ ದಟ್ ಹೆಲ್ಪ್ಡ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಪಿರಿಚುಯಾಲಿಟಿ ಇನ್ ಎ ಹೋಲಿಸ್ಟಿಕ್ ವೇ ವಿತೌಟ್ ಎನಿ ರಿಲಿಜಿಯಸ್ ಆ್ಯಂಡ್ ರಿಚುಯಲಿಸ್ಟಿಕ್ ಬೈಂಡಿಂಗ್ಸ್. ಥ್ರೂ ದೀಸ್ ಸ್ಪಿರಿಚುವಲ್ ವ್ಯಾಂಡ್ರಿಂಗ್ಸ್ ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಮೆನಿ ಪ್ರಫೌಂಡ್ ಮಿಸ್ಟಿಕಲ್ ಆ್ಯಂಡ್ ಎನ್ಲೈಟ್ನಿಂಗ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್. ಇಟ್ ವಾಸ್ ಹಿಯರ್ ದಟ್ ಹಿ ಹ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಫ್ ಸೆಲ್ಫ್ ಎವಲ್ಯೂಷನ್ ಆ್ಯಂಡ್ ಸೆಲ್ಫ್ ಎಲಿವೇಷನ್. ಹಿ ಈಸ್ ದ ಡೈರೆಕ್ಟ್ ಡಿಸೈಪಲ್ ಆಫ್ ಡಾಕ್ಟರ್ ರಾಮಚಂದ್ರ ಗುರುಜಿ, ಆನ್ ಇಂಟರ್ನ್ಯಾಷನಲಿ ರಿನೌಂಡ್ ಸ್ಪಿರಿಚುವಲ್ ಮಾಸ್ಟರ್. He has the vast experience of healing, guiding and transforming thousands of lives across the country. His skill in reaching to the root cause of almost all problems in everybody's lives in the deep subconscious mind is well known. In fact, ivaru balashtu degrees maadkondidare, Osman University inda MBAs, MSc mattu MA matte. His following works are already published: audiobook Heal Your Life in English, Atmanjali, a collection of poems in Kannada. The collection is also translated into English, Hindi, Urdu and Telugu languages, which are under publication. Manthana, a collection of poems in Kannada and English. This is also under publication. And Soul Matters to the Soulmate, a collection of poems in English and Kannada. ಸ್ನೇಹಿತರೆ, ದೊಡ್ಡ ಚಪ್ಪಾಳೆ ಪರಶುರಾಮ್ ನಾಯಕ್ ಅವ್ರಿಗೆ. ಯಾಕೆಂದರೆ ನಾವು ಇನ್ನೂ ದೊಡ್ಡ ಚಪ್ಪಾಳೆ, ಯಾಕೆಂದರೆ ಯೋಧರು ಅಂದ್ಬಿಟ್ಟು ನಾವೇನೋ ಭಾರ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ತುಂಬ ಜೋಶಾಗಿ ಮಾತಾಡ್ತೀವಿ, ಅದು ನಿಜವಾಗಲೂ ಅವರು ಆ ಹಿಮಾಲಯನ್ ಟೆರೈನಲ್ಲಿ ಇದ್ದು ಅವನು ಸ್ಪಿರಿಚುವಲಿಟಿಗೆ ಬಂದು ಇಷ್ಟು ಒಂದು ಸಾಧನೆಯನ್ನು ಮಾಡಿದಾರೆ, ಪುಸ್ತಕಗಳು ಓದ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರನ್ನ ಸನ್ಮಾನ ಮಾಡಲಿಕ್ಕೆ ನಮ್ಮೆಲ್ಲ ಹಿರಿಯರು ಇಲ್ಲಿ ಸೇರಿದ್ದಾರೆ, ಮಾಡಬೇಕು ಅಂತ ಕೇಳ್ಕೊತೀನಿ. ಅವ್ರ ಜೊತೆ ಯಾರು ಬಂದಿದ್ದಾರಾ ನಿಮ್ಮ ಜೊತೆ ಸರ್? ಎನಿಬಡಿ ಹ್ಯಾಸ್ ಕಮ್? ಐ ಕಾಲ್ ಅಪಾನ್ ಹಿಮ್ ಟು ಪ್ಲೀಸ್ ಜಾಯಿನ್ ದಿಸ್. ಥ್ಯಾಂಕ್ ಯು.